ಎಲ್ರಿಗೂ ನಮಸ್ಕಾರ. ನಾನು ಕಲಾವಿದೆ ರೇಣು ಶಿಕಾರಿ ಮಾತಾಡ್ತಾ ಇದ್ದೀನಿ. ಬುಧವಾರ ಸಾಯಂಕಾಲ ಹೋಗಿ ನಾವು ಅವ್ರನ್ನ ನೋಡ್ಕೊಂಡು ಬಂದ್ವಿ. ಶುಕ್ರವಾರ ಸಾಯಂಕಾಲ ಅಮ್ಮ ಇಲ್ಲ ಅನ್ನೋ ಸುದ್ದಿ ಕೇಳಿದ್ವಿ. ಅಂದರೆ ಅಟ್ಲೀಸ್ಟ್ ಅವರು ಬದುಕಿದ್ದಾಗ ಅವ್ರನ್ನ ನೋಡ್ಕೊಂಡು ಬಂದ್ವಿ ಅನ್ನೋ ಒಂದು ಸಂತೃಪ್ತಿ ನನಗೆ. ಅವ್ರ ಜೊತೆ ಅಭಿನಯಿಸುವಂಥ ಅವಕಾಶ ನನಗೆ ಯಾವತ್ತೂ ಸಿಗಲಿಲ್ಲ. ಆದರೆ ಒಂದು ಅವ್ರ ಎಕ್ಸ್ಪೀರಿಯೆನ್ಸ್ಗಳನ್ನ ಕನ್ನಡದಕ್ಕಂದ ಶೂಟಿಂಗು ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇತ್ತು. ನಮ್ಮದು ಮತ್ತೆ ಸುಧಾರಾಣಿಯವ್ರದ್ದು ಶರದ್ ಋತು ಅಂತ ಸೀರಿಯಲ್ ನಡೆಯುವಾಗ ಎದುರು ಬದ್ರ ರೂಮು ಅಲ್ಲಿ ನಾವು ಯಾವಾಗ ಬ್ಯಾಕಪ್ ಆಗುತ್ತೋ ಅಂತ ಕಾಯ್ತಾ ಇದ್ವಿ. ಯಾಕಂದ್ರೆ ಅಮ್ಮನ ಹೋಗಿ ಮೀಟ್ ಮಾಡ್ತಾ ಇದ್ವಿ, ಅವ್ರ ಅನುಭವಗಳನ್ನ 2 hour, 3 hour, 4 hour ರಾತ್ರಿ ಊಟ ಮಾಡೋವರೆಗೂ ನಮ್ಮ ಹತ್ರ ಎಲ್ಲ ಹಂಚ್ಕೊಳ್ಳೋರು. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ಯಾಕೆ ಹೇಳ್ತಿದ್ದೀನಿ ಈ ಮಾತನ್ನ ಅಂದ್ರೆ, ನಾವು ಈಗಿನವರು ಮಾತೆತ್ತರೆ ಫೆಸಿಲಿಟೀಸ್ ಬಗ್ಗೆ ಮಾತಾಡ್ತೀವಿ. ಒಂದು ಸಟ್ಟೆಗೆ ಹೋದ್ರೆ ಅದಿಲ್ಲ ಇದಿಲ್ಲ ಅಂತ ಮಾತಾಡ್ತಿರ್ತೀವಿ. ಈಗಿನ ಯಾರ ಬಗ್ಗೆನು ಕಂಪ್ಲೇಂಟ್ ಅಂತ ಇಲ್ಲ, ಮಾತೆತ್ತರೆ ಹೀರೋ ಹೀರೋಯಿನ್ಗಳು ಕ್ಯಾರೋ ಒಂದು ಬಗ್ಗೆ ಮಾತಾಡ್ತಾರೆ. ಆದ್ರೆ ಆಗಿನ ಕಾಲದಲ್ಲಿ ಒಂದು ಮೊಬೈಲ್ ಇರಲಿಲ್ಲ, ಒಂದು ಫೆಸಿಲಿಟೀಸ್ ಇರಲಿಲ್ಲ. ಅಂತ ಕಾಲದಿಂದ ಅವ್ರು ಬಂದಿರೋದನ್ನ ನಾವು ಬರೀ ಕಲಾವಿದ ಹೆಣ್ಮಕ್ಳು ಅಷ್ಟೇ ಅಲ್ಲ, ಎಲ್ಲ ಒಂದು ಹೆಣ್ಣು ಕುಲಕ್ಕೇನೆ, ಒಂದು ಹೆಣ್ಣು ಜನ್ಮಕ್ಕೇನೆ ಮಾದರಿ ಆಗಿದ್ರು ಲೀಲಾವತಿ ಅಮ್ಮ ಅಂತ ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಅಂತ ಅಮ್ಮನ ನಾವು ಇವತ್ ಕಳ್ಕೊಂಡಿದೀವಿ. ಆದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಯಾಕಂದ್ರೆ ತುಂಬಾ ಕಷ್ಟ ಅನುಭವಿಸ್ತಾ ಇದ್ರು. ಮೊನ್ನೆ ನಾವು ನೋಡಕ್ ಹೋದಾಗೂ ಕೂಡ ತುಂಬಾ ನರಕದಲ್ಲಿದ್ರು. ಅವ್ರ ವಿನೋದ ಅಣ್ಣನ್ಗೆ ಅಮ್ಮನ ಕಳ್ಕೊಂಡ್ರ ದುಃಖ ಬರೆಸೋ ಶಕ್ತಿ ಆ ದೇವ್ರು ಕೊಡ್ಲಿ. ಯಾಕಂದ್ರೆ ವಿನೋದಣ್ಣ ಲೀಲಾವತಿ ಅಮ್ಮ ತಾಯಿ ಮಗನ ಬಾಂಧವ್ಯನ ನಾವೆಲ್ಲೂ ಅಷ್ಟು ಹತ್ತಿರದಿಂದ ಯಾರನ್ನೂ ನೋಡಿರೋಕೆ ಸಾಧ್ಯ ಇಲ್ಲ. ಪ್ರೀತಿ ಇರುತ್ತೆ ತಾಯಿ ಮಕ್ಕಳು ಅಂದ್ಮೇಲೆ, ಆದರೆ ಅವರಿಬ್ಬರು ಬಾಂಧವ್ಯ ಒಂದು ನಮ್ಮ ಇಡೀ ಕರ್ನಾಟಕಕ್ಕೆ ಮಾದರಿ ಅಂತ ಹೇಳ್ಬೋದು. ಅಮ್ಮನಿಗೆ ಒಳ್ಳೇದಾಗಲಿ, ಅಣ್ಣನಿಗೆ ಆ ದುಃಖ ಬರೆಸೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ.